ಟಿಕೆಟ್ ಗೊಂದಲಕ್ಕೂ ಪ್ರಜಾಧ್ವನಿಗೂ ಏನು ಸಂಬಂಧ ಇಲ್ಲ ಟಿಕೆಟ್ ಪ್ರದೇಶ ಎಲೆಕ್ಷನ್ ಕಮಿಟಿ ಮೀಟಿಂಗ್ 2ನೇ ತಾರೀಕು ಇದೆ ಅದಾದ ನಂತರ ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ ಅದಾದ ನಂತರ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇರುತ್ತೆ ಆ ಮೂರು ಪ್ರಕ್ರಿಯೆನಲ್ಲಿ ಆದ ಮೇಲೆ ಟಿಕೆಟ್ ಟಿಕೆಟ್ ದಲ್ಲಿ ಯಾರು ಗೊಂದಲ ಇಲ್ಲ ಎಲ್ಲರೂ ಆಕಾಂಕ್ಷಿಗಳು ಇದ್ದಾರೆ ಎಲ್ಲರೂ ಸಹ ಕೆಲಸ ಮಾಡಬೇಕಾಗುತ್ತೆ भारतीय जनता पार्टी हेळिदागे 8 वर्ष आयतु विश्वगुरु नानु 15 लक्ष रूपाय कोड्तीनि अंद्रु अच्छे दिन अंद्रु एनो बेन्न मुरितक्कंत बेले एरिकेन नियंत्रण माड्तीवि अदु ग्यास बेले 400 इद्दिद्दु 1100 माडिदारे हास्यास्पद अवरिगे ईगागले अवरु हेळिबिट्टिदारे बीजेपी अध्यक्ष हेळिबिट्टिदारे ನಲ್ಲಿ ನೀರು ರಸ್ತೆ ಮಾತಾಡಬೇಡಿ ಲವ್ ಜಿಹಾದ್ ಗರ್ವ ಆಪ್ಸಿ ಸಂಶಾನ ಕಬರಸ್ತಾನ್ ಮಾತಾಡಿ ಅಂತ ಅದರ ಅರ್ಥ ಏನು ಅಂದ್ರೆ ಅಭಿವೃದ್ಧಿ ಶೂನ್ಯ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಅಂತ ಹೇಳಿದಂತ ಪ್ರಧಾನಮಂತ್ರಿ ಬಡವರನ್ನ ವಿನಾಶದ ಅಂಚಿಗೆ ತಳ್ತಾ ಇದ್ದಾರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಅದರ ಸೂತ್ರಧಾರರು ಇರತಕ್ಕಂತ ನಾಗಪುರದಲ್ಲಿ ಇರತಕ್ಕಂತ ಸಂಘಟನೆಗೆ ರಾಷ್ಟ್ರದ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಒಬ್ಬ ಲೋಕಸಭಾ ಸದಸ್ಯರು ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ ಅವರು ಬಂದಿರತಕ್ಕ ನಾವೆಲ್ಲ ಬಂದಿರತಕ್ಕಂತದೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಬಂದಿರತಂತ ಹೇಳಿಕೆ ಕೊಟ್ಟು ಆಮೇಲೆ ರಾಜೀನಾಮೆ ಕೊಡಬೇಕಾಗಿತ್ತು ಅದರಿಂದ ಸಂವಿಧಾನವನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡತಕ್ಕಂತ ಪ್ರಯತ್ನ ಯಾರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದರು ಸಂಘಟನೆಗಳು ಅವೆಲ್ಲ ಸಹ ಪ್ರಯತ್ನ ಮಾಡ್ತಾ ಇದೆ ಅದರ ವಿರುದ್ಧವಾದ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗಿದೆ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಪ್ರಧಾನಮಂತ್ರಿ ಮೊನ್ನೆ ತಾನೇ ಬಿಬಿಸಿ ನಲ್ಲಿ ಒಂದು ಎರಡು ಎಪಿಸೋಡ್ ಬರ್ತಾ ಇದೆ ಅದನ್ನ ನೋಡಿದಾಗ ಇದು ಮೊಸಲೇ ಕಣ್ಣೀರ್ ಆಗ್ತಾ ಇದ್ದಾರೆ ಪ್ರಧಾನಮಂತ್ರಿ ಆ ಚುನಾವಣೆ ಬರ್ತಾ ಇದೆ ಎಲ್ಲರೂ ಸಹ ಅವರ ವಿರುದ್ಧ ವೋಟ್ ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನೋಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಸಹ 1984ನೇ ಇಸ್ವಿ ವಿಚಾರದಲ್ಲಿ ಹಲವಾರು ಬಿಬಿಸಿ ಇದು ಸಾಕ್ಷ್ಯಚಿತ್ರ ಬಂತು ಅದನ್ನ ನಾವು ಯಾರು ವಿರೋಧ ಮಾಡಲಿಲ್ಲ ಜನಗಳಿಗೆ ಬಿಟ್ಟಿದ್ವಿ ನೋಡಿ ಅವರು ತೀರ್ಮಾನ ಮಾಡಲಿ ಅಂತ ಹೇಳಿ ಈಗ ಇದೇ ಬಿಬಿಸಿ ನ ಹೊಗಳ್ತಾ ಇದ್ದಂತ ಈ ಒಂದು ವಿಶ್ವಗುರು ಈಗ ಅವರು ವಿರುದ್ಧ ಬಂದಿರೋದ್ರಿಂದ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಅವರು ಯಾರು ಸ್ವತಂತ್ರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಅವರು ಯಾರು ಸಹ ಯಾವುದೇ ಸಾಕ್ಷ್ಯಚಿತ್ರಗಳನ್ನ ಅದನ್ನ ವಿರೋಧ ಮಾಡಲಿಕ್ಕೆ ಅದನ್ನ ನಿರ್ಬಂಧನೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದು ಸರ್ವಾಧಿಕಾರ ಧೋರಣೆ ಅದು ಈಗ ಈ ಒಂದು ಚುನಾವಣೆ ಇದೆ ನೋಡಿ ಇದು ಯಾವುದೋ ಈಗಾಗಲೇ ಬಿಜೆಪಿ ಅವರು ಹೇಳಿದಂಗೆ ರಸ್ತೆ ನೀರು ಚುನಾವಣೆ ಅಲ್ಲ ಈ ಒಂದು ಚುನಾವಣೆ ನಿಮಗೆ ಈ ರಾಷ್ಟ್ರದಲ್ಲಿ ಸತ್ಯ ಮತ್ತು ಅಹಿಂಸೆಗೆ ಹೋರಾಡಿದಂತ ಮಹಾತ್ಮ ಗಾಂಧಿಯ ವಿಚಾರಧಾರೆ ಬೇಕಾ ಅಥವಾ ಮಹಾತ್ಮ ಗಾಂಧಿಯನ್ನ ಕೊಂದು ಸುಳ್ಳೆ ದೇವರು ಅಂತ ಮಾಡ್ಕೊಂಡು ಹಿಂಸೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರಧಾರೆ ಬೇಕಾ ಅಂತ ಹೇಳಿ ತೀರ್ಮಾನ ಮಾಡಬೇಕು